ವೆಲ್ಕಮ್ ಟು ದಿ ಟೈಮ್ ಲರ್ನರ್ ಯೂಟ್ಯೂಬ್ ಚಾನಲ್ ನಾನು ಮನೋಜ್ ಇವತ್ತು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ ಬಿ ಎ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡ ಪಠ್ಯದ ಪಠ್ಯವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯತೆಯ ಅಭಿವೃದ್ಧಿಯನ್ನು ಒಂದು ಒಂದು ಹೊಂದುವ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥ ಕುವೆಂಪುರವರ ಇಂದಿನ ದೇವರು ಎಂಬ ಕವಿತೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇಂದಿನ ದೇವರು ಕುವೆಂಪು ಇಂದಿನ ದೇವರು ಕವಿತೆಗೆ ಹೋಗುವ ಮುಂಚೆ ಸ್ವಲ್ಪ ಕುವೆಂಪುರವರ ಕವಿ ಪರಿಚಯ ನೋಡಿ ಕನ್ನಡ ಸಾಹಿತ್ಯದಲ್ಲಿ ರಸ ಋಷಿ ವಿಶ್ವ ಬೇಂದ್ರೆ ಅವರಿಂದ ಯುಗದ ಕವಿ ಜಗದ ಕವಿ ಇನ್ನು ಮುನ್ನ ಮುಂತಾದ ಕವಿ ಕವಿಗಳಿಂದ ಅನೇಕ ಸಾಹಿತ್ಯಿಕ ಬಿರುದುಗಳನ್ನು ಹೊಂದಿರತಕ್ಕಂಥ ಒಬ್ಬ ಅಗ್ರಗಣ್ಯ ಸಾಹಿತಿ ಕೂಡ ಹೌದು ಕವಿ ಕೂಡ ಹೌದು ಈ ಕುವೆಂಪುರವರು ಕುವೆಂಪುರವರು ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ನಾಲ್ಕರಂದು ಕುಪ್ಪಳ್ಳಿಯಲ್ಲಿ ಇವರ ಜನ್ಮವಾಗ್ತದೆ ನೆಕ್ಸ್ಟ್ ಇವರ ಬಿ ಎ ಪದವಿ ಎಂ ಎ ಪದವಿಯನ್ನು ಪಡೆದು ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ತೈದರಿಂದ ಮಹಾರಾಜು ಕಾಲೇಜಿನಲ್ಲಿ ಪ್ರಾ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾರೆ ನಂತರ ಉಪಕುಲಪತಿಗಳು ಕೂಡ ಆಗಿ ಮಾಡ್ತಾರೆ ಸೇವೆಯನ್ನು ಸಲ್ಲಿಸ್ತಾರೆ ಕುವೆಂಪುರವರ ಕವಿ ಪರಿಚಯ ಯಾಕೆ ಬ್ರೀಫ್ ಆಗಿ ಸುಮ್ಮನೆ ಸ್ವಲ್ಪ ತೊಗೊತಾ ಇದ್ದೀನಪ್ಪ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರ್ತದೆ ಆಮೇಲೆ ಇವರ ಕಥಾ ಸಂಕಲನಗಳು ಯಾವಪ್ಪ ಅಂದ್ರೆ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಇವರ ಅತಿ ಪ್ರಮುಖ ಮತ್ತು ಅತಿ ಚಾಲ್ತಿಯಲ್ಲಿರ್ತಕ್ಕಂಥ ಕಾದಂಬರಿಗಳು ಯಾವಪ್ಪ ಅಂದ್ರೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಇವರ ಪ್ರಸಿದ್ಧ ನಾಟಕಗಳು ಮತ್ತು ನನಗೆ ಅಚ್ಚುಮೆಚ್ಚಿನ ನಾಟಕಗಳು ಯಾವಪ್ಪ ಅಂದ್ರೆ ಜಲಗಾರ ಯಮನ ಸೋಲು ಬೆರಳಿಗೆ ಕೊರಳ್ ಬಿರುಗಾಳಿ ಮಹಾರಾತ್ರಿ ವಾಲ್ಮೀಕಿಯ ಭಾಗ್ಯ ಶೂದ್ರ ತಪಸ್ಸಿ ಇನ್ನು ಮುಂತಾದವುಗಳು ಇವರ ನಾಟಕಗಳಾದ್ರೆ ನೆಕ್ಸ್ಟ್ ಇವರು ಅನೇಕ ಸಾಹಿತ್ಯದ ವಿಭಾಗದಲ್ಲಿ ಕೂಡ ಏನು ಮಾಡ್ತಾರೆ ಸೇವೆಯನ್ನು ಸಲ್ಲಿಸ್ತಾರೆ ಉದಾಹರಣೆಯಾಗಿ ಜೀವನ ಚರಿತ್ರೆಗಳನ್ನು ನೋಡ್ಬೋದಾಗಿದೆ ಮತ್ತು ಇವರ ಶಿಶು ಸಾಹಿತ್ಯವನ್ನು ನೋಡ್ಬೋದಾಗಿದೆ ಪ್ರಬಂಧಗಳನ್ನು ಪ್ರಬಂಧ ಸಾಹಿತ್ಯವನ್ನು ನೋಡ್ಬೋದಾಗಿದೆ ಭಾಷಣ ಲೇಖನಗಳನ್ನಾಗಿರ್ಬೋದು ಮತ್ತು ಅನುವಾದ ಕೃತಿಗಳನ್ನಾಗಿರ್ಬೋದು ಕುವೆಂಪುರವರು ಸಾಹಿತ್ಯಿಕ ವಿಭಾಗದಲ್ಲಿರ್ತಕ್ಕಂಥ ಹಲವಾರು ವಿಧದ ಸಾಹಿತ್ಯವನ್ನು ಕೂಡ ಇವ್ರು ಏನು ಮಾಡಿದ್ರು ಅದರಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಇವರು ಬರೆದಿರ್ತಕ್ಕಂಥ ಕೃತಿಗಳಿಗೆ ಆ ಶ್ರೀರಾಮಾಯಣ ದರ್ಶನಂಗೆ ಜ್ಞಾನಪೀಠ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಮೈಸೂರು ಮತ್ತು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತೆ ಸಾಹಿತ್ಯ ಸಮ್ಮೇಳನದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಸ್ಥಾನವನ್ನು ಕೊಟ್ಟು ಇವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಮತ್ತು ಇವರು ನವೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಂದು ಮಾಡ್ತಾರೆ ಇಹ ಲೋಕವನ್ನು ತ್ಯಜಿಸ್ತಾರೆ ಸಾಹಿತ್ಯ ಲೋಕಕ್ಕೆ ಒಂದು ಆ ತುಂಬಲಾರದಷ್ಟ ನೋವಿನ ಸಂಗತಿ ಕೂಡ ಅವತ್ತಾಗಿರ್ತದೆ ನೆಕ್ಸ್ಟ್ ಈ ಇಂದಿನ ದೇವರು ಕುವೆಂಪುರವರು ಹೇರ್ತಕ್ಕಂಥ ಇಂದಿನ ದೇವರ ಪರಿಕಲ್ಪನೆ ಏನಿದೆ ನಿಜವಾದ ಪರಿಕಲ್ಪನೆ ದೇವರ ಬಗ್ಗೆ ಅನ್ನೋದನ್ನ ಈ ಕವಿತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮತ್ತು ನಾವು ಇವತ್ತು ಅದನ್ನ ಮಾಡ್ತಾ ಇದ್ದೀನಿ ಪ್ರಶಸ್ತ ಪಡಿಸ್ತಾ ಇದ್ದೀನಿ ರಾಷ್ಟ್ರಕವಿ ಕುವೆಂಪು ಅವರ ಪ್ರಕಾರ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ನಾವು ನಿಜವಾಗಿ ಅನ್ಕೊಟ್ಟಿರ್ತಕ್ಕಂಥ ದೇವರು ಏನಿದೆ ಅದು ನಿಜವಾದ ದೇವರಲ್ಲ ಆದ್ರೆ ನಮಗೆ ನಿಜವಾಗಿರ್ತಕ್ಕಂಥ ದೇವರು ಯಾವ್ದಪ್ಪ ಅಂದ್ರೆ ನಮ್ಮದೇ ರಾಷ್ಟ್ರ ಆಗಿರ್ತಕ್ಕಂಥ ಮತ್ತೆ ನಮಗೆ ವಾಸಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭಾರತಾಂಬೆ ಎನ್ನುವುದು ನಮಗೆ ನಿಜವಾಗಿರ್ತಕ್ಕಂಥ ದೇವಿ ಮತ್ತೆ ನಮಗೆ ಅದೇ ನಿಜವಾಗಿರ್ತಕ್ಕಂಥ ದೇವರು ಎನ್ನುವ ಪರಿಕಲ್ಪನೆಯನ್ನು ಯಾರು ಕೊಟ್ಟಿಕೊಟ್ಟಿದ್ರಪ್ಪ ಅಂದ್ರೆ ಅಹ್ ಕುವೆಂಪುರವರು ಈ ಕವಿತೆಯ ಮೂಲಕ ನಮ್ಗೆ ಏನ್ ಮಾಡಿದ್ರೆ ಕಟ್ಟಿಕೊಟ್ಟಿದ್ದಾರೆ ಎನ್ನುವುದು ಮತ್ತು ಇದು ಒಂದು ವೈಚಾರಿಕವಾಗಿರ್ತಕ್ಕಂಥದ್ದು ಮತ್ತು ರಾಷ್ಟ್ರೀಯತೆಯನ್ನು ಹೆಚ್ಚಿಸಲಿಕ್ಕಿರ್ತಕ್ಕಂಥ ಒಂದು ಕ್ರಾಂತಿಯ ಕವಿತೆ ಅಂತಾನೆ ಹೇಳ್ಬೋದಾಗಿದೆ ಈಗ ಕವಿತೆಯನ್ನು ನೋಡೋಣ ರೈಟ್ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವಾರಾ ಬಾರ ಶತಮಾನಗಳು ಬರಿಯ ಜಡ ಶಿಲೆಯ ಪೂಜಿಸಾಯಿತು ಪಾವಳಿಗೆ ಪಾಲೆರೆದು ಪೋಷಿಯಾಯಿತು ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಾಯಿತು ದಾಸರನ್ನು ಪೂಜಿಸಿಯೇ ದಾಸ್ಯವಾಯ್ತು ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವವರನ್ನೆಲ್ಲ ಭಕ್ತ ರಕ್ತವ ಹೀರಿ ಕೊಟ್ಟಿ ಹರನೆಲ್ಲ ಗಂಟೆ ಜಾಗಟೆಗಳಿಂದ ಬಡಿದು ಕುತ್ತಿಗೆ ಹಿಡಿದು ಕಡಲಿಗೆ ಕಡಲಿಗಡಿಗೆ ತರಳೈ ಶಂಕದಿಂದ ನುಡಿದು ನಿದ್ದೆ ಮಾಡುತ್ತೀಯರು ಹಲವು ದೇವತೆಗಳೆಲ್ಲ ಬಿದ್ದವರು ಕಲ್ಲಾಗಿ ಕೆಲವರಿಹರು ಕ್ಲಿಂಬತನದಲ್ಲಿ ಮರೆತು ತಮ್ಮ ಪೌರುಷವನ್ನೆಲ್ಲ ಸತ್ತೆ ಹೋದಂತಿಹರು ಮತ್ತಳಿಯದವರು ಅವರ ಗುಡಿ ಹಾಳಾಯ್ತು ಅವರ ನುಡಿ ಮಡಿದೋಯ್ತು ಅವರ ನೆಮ್ಮ ಅವರ ನೆಮ್ಮಿದ ನಮಗೆ ಬೀಳುಗತಿಯಾಯಿತು ಮುಂದಿವಳ ನಾರಿಸುವ ಶಕ್ತಿ ಆರ್ಜಿಸುವ ಒಂದು ಶತಮಾನವನ್ನು ಒಂದೇ ದಿನ ಜಯಿಸುವ ಸತ್ಯ ಕಲ್ಲಳ ಮುಂದೆ ಹತ್ತು ಕರೆದರೂ ಸಾಕು ಜೀವದಾತೆಯ ನಿಂದು ಕೂಗಬೇಕು ಶಿಲೆಯ ಮೂರ್ತಿಯ ನೈದು ಕಲೆಯ ಒದಿಕೆಯ ನೊಯ್ದು ಚಳಿಯು ಮಳೆಯಲ್ಲಿ ನವಯ ತಾಯಿಗೆ ಹಾಕು ಭಾರತೆಯೇ ನಮಗಿಂದ ಜೀವನದ ದೇವತೆಯು ವಿಶ್ವರೂಪಣಿಯ ಅವಳು ವಿಶ್ವಮುಖಿಯೈ ನಮಗೆಲ್ಲ ರಂಗಳೈ ನಮಗೆಂಬುವೈ ನಮ್ಮ ಸ್ವಾತಂತ್ರ್ಯ ದೊಳ್ ನಮ್ಮನ್ನು ಸುಖೆ ಹೈ ಇಂದು ನಾಳೆಯೋ ದಾಶ ಬೇಕು ಎಂದಿದ್ದರೆ ಎದ್ದೇಳಿ ನಾಳೆಯನೇ ಹೋಕು ನಾವೇ ದೈವತೆಗಳು ಭಾರತವೇ ಸ್ವರ್ಗವೈ ಭಾರತ ಎಂಬುವೆ ನಮಗೆ ದೈವೈ ಜನನಿ ಇದೇನಾಗಿದೆಪ್ಪ ಅಂದ್ರೆ ಇದಿಷ್ಟು ಇಂದಿನ ದೇವರು ಕುವೆಂಪು ಅವರ ಕವಿತೆ ಆಗಿದೆ ಈಗ ಕವಿತೆಯ ಬಗ್ಗೆ ನೋಡ್ತಾ ಹೋದ್ರೆ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸು ಬಾರ ಶತಮಾನಗಳು ಬರೀ ಜಡಶಿಲೆಯ ಪೂಜಿಸಾಯ್ತು ಪಾವುಗಳಿಗೆ ಪಾಲೆರೆದು ಪೋಷಿಸಾಯ್ತು ಬಿಸಿಲು ಮಳೆಗಳ ಬೆಂಕಿಯನ್ನೆಲ್ಲಾ ಬೇಡಿಯಾಯ್ತು ದಾಸರನ್ನು ಪೂಜಿಸಿ ದಾಸ್ಯವಾಯ್ತು ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಒಂದು ದೇವರ ಬಗ್ಗೆ ಇರ್ತಕ್ಕಂಥ ವಿಶಿಷ್ಟ ಕಲ್ಪನೆಯನ್ನ ಏನ್ ಮಾಡ್ತಾರೆ ಇಲ್ಲಿ ಕುವೆಂಪು ಅವರು ನಮಗೆ ಕೊಟ್ಟಿದ್ದಾರೆ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಈಗ ಸ ಪ್ರಸ್ತುತವಾಗಿರ್ತಕ್ಕಂಥ ದೇವರುಗಳು ಏನಿದೆ ಅಲ್ಲ ಒಂದು ಒಂದ್ ಸೈಡಿಗೆ ಸರಿಸ್ಬಿಟ್ರೆ ಆದ್ರೆ ನಮ್ಗೆ ನಾವು ಪೂಜೆ ಮಾಡ್ತಕ್ಕಂಥ ನಾವು ನಿಜವಾಗಿ ವಾಸ್ತವವಾಗಿ ಯಾವ ದೇವ್ರನ್ನ ಪೂಜೆ ಮಾಡ್ಬೇಕಪ್ಪ ಅಂದ್ರೆ ಭಾರತಾಂಬೆ ಎಂಬ ದೇವರನ್ನ ಭಾರತಾಂಬೆ ಈ ದೇಶವನ್ನ ಈ ನೆಲವನ್ನ ನಾವೇನ್ ಅನ್ಕೋಬೇಕು ದೇವರಂತ ಪೂಜಿಸ್ಬೇಕು ಆ ದೇವರು ನಮಗಿರ್ತಕ್ಕಂಥ ಏಕೈಕ ಒಂದು ರಕ್ಷಣೆಯನ್ನು ನೀಡ್ತಕ್ಕಂಥ ದೇವರಾಗಿದೆ ಭಾರತಾಂಬಿ ಅಂತಕ್ಕಂಥ ದೇವತೆ ನಾವು ಆ ದೇವತೆಯನ್ನು ಪೂಜಿಸೋಣ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಶತ ಶತಮಾನಗಳಿಂದ ಬರೀ ಶಿಲೆಯಲ್ಲಿರ್ತಕ್ಕಂಥ ಅಥವಾ ಕಟ್ಟಿಗೆಯ ದೇವರಾಗಿರ್ತಕ್ಕಂಥ ಅಥವಾ ಗಿಡಗಳಲ್ಲಿ ಹುಟ್ಟಿರ್ತಕ್ಕಂಥ ದೇವರನ್ನ ನಾವು ಪೂಜಿಸಾಯ್ತು ಶತಮಾನಗಳಿಂದ ಬರೀ ಜಡ ಶಿಲೆಯ ಪೂಜಿಸಾಯ್ತು ಬಸವಣ್ಣವರು ವಚನ ಸಾಹಿತ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಅಥವಾ ಸಾಹಿತ್ಯಿಕ ವಚ ವಚನ ಸಾಹಿತ್ಯದಲ್ಲಿ ಹಲವಾರು ಶರಣರು ಹೇಳ್ತಾ ಹೋಗ್ತಾರೆ ಮಣ್ಣು ದೇವರು ದೇವರಲ್ಲ ಕಲ್ಲು ದೇವರು ದೇವರಲ್ಲ ಕಂಚು ಹಿತ್ತಾಳೆ ಪಂಚ ಲೋಹಗಳಿಂದ ಮಾಡಿರ್ತಕ್ಕಂಥ ದೇವರು ದೇವರಲ್ಲ ಅದೇ ರೀತಿ ಅಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ಜಡತ್ವ ಏನಿದೆ ನಾವು ಅದನ್ನೇ ಪೂಜಿಸ್ತಾ ಹೋಗ್ತಾ ಇದ್ದೀವಿ ಆದರೆ ಇಲ್ಲಿ ಕುವೆಂಪು ಅವರು ಏನ್ ಹೇಳ್ತಾರಪ್ಪ ಜಡ ಶಿಲೆಗಳನ್ನು ಇಷ್ಟು ದಿನ ಪೂಜಿಸಿ ಸಾಕು ಇನ್ಮೇಲೆ ಏನ್ ಮಾಡೋಣ ಭಾರತ ಎಂಬ ದೇವತೆಯನ್ನು ಏನ್ ಮಾಡೋಣ ನಮಗೆ ಪೂಜೆ ಪೂಜೆ ಮಾಡೋಣ ಯಾಕಂದ್ರೆ ನಮ್ಮನ್ನ ಸಲತಕ್ಕಂತ ಶಕ್ತಿ ಯಾರು ಹೊಂದಿದ್ದಾಳೆ ಭಾರತಾಂಬೆಯನ್ನು ಭಾರತಾಂಬೆ ಹೊಂದಿದ್ದಾಳೆ ನಮ್ಮನ್ನ ಪೋಷಿಸುವ ಯಾರು ಯಾರೊಂದಿದ್ದಾಳಪ್ಪ ಅಂದ್ರೆ ಭಾರತಾಂಬೆ ಹೊಂದಿದ್ದಾಳೆ ಅಂತ ಮತ್ತೆ ದಿನ ನಮಗೆಲ್ಲ ಏನಾಗಿದೆ ಒಂದು ವೈದಿಕ ಪರಂಪರೆಯಲ್ಲಿ ಬಿಸಿಲನ್ನ ಒಂಥರ ದೇವ್ರಂತ ಮತ್ತೆ ಅಹ್ ಒಂದು ದೇವ್ರಂತ ಗಾಳಿನ ಒಂಥರ ದೇವ್ರಂತ ಬೆಂಕಿಯನ್ನು ಒಂಥರ ದೇವ್ರಂತ ಅಗ್ನಿ ದೇವರಾಗಿ ವರುಣ ದೇವರಾಗಿ ಹೀಗೆ ವೈದ್ಯಕೀಯ ಪರಂಪರೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನ ನಮ್ಮ ಮೇಲೆ ಒತ್ತಡವಾಗಿ ಹೇರಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದಾಗಿದೆ ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನಾವು ಕಟುವಾಗಿ ಯಾವ್ದನ್ನ ಕಂಟಿನ್ಯೂ ಆಗಿ ನಂಬ್ತಾ ನಂಬ್ತಾ ಹೋಗ್ತಿವಿ ಮತ್ತೆ ಅದನ್ನ ಪೂಜಿಸ್ತಾ ಹೋಗ್ತಿವಿ ಅದು ನಮ್ಗೆ ಏನ ಯಾವ ರೀತಿ ಬದುಕು ನೀಡುತ್ತಪ್ಪ ಅಂದ್ರೆ ದಾಸ್ಯದ ಬದುಕು ಹಾಳಿನ ಬದುಕನ್ನು ನೀಡ್ತಾ ಹೋಗ್ತದೆ ನಾವೇನ್ ಮಾಡಬೇಕು ಬರೀ ಸೇವಕರಾಗಿ ಸೇವಕರಾಗಿ ಏನ್ ಮಾಡ್ಬೇಕು ಅಲ್ಲಿ ನಮ್ಮ ಜೀವನವನ್ನ ಸವಿಸ್ತಾ ಹೋಗ್ಬೇಕಾಗತ್ತೆ ಆದ್ರೆ ಈ ಭಾರತ ಎಂಬ ದೇವಿಯನ್ನು ಪೂಜಿಸ್ತಾ ಹೋದ್ರೆ ದೇಶದ ಏಳಿಗೆಯ ಜೊತೆಗೆ ರಾಷ್ಟ್ರೀಯತೆಯ ಏಳಿಗೆಯ ಜೊತೆಗೆ ನಮ್ಮ ಏಳಿಗೆ ಇವು ಕೂಡ ಆಗ್ತದೆ ಅಂತ ಮಾಡ್ತಾರೆ ಇಲ್ಲಿ ಕುವೆಂಪು ಅವರು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗುಡಿಯೊಳಗೆ ಕಣ್ಣು ಮುಚ್ಚಿ ಬೆಚ್ಚಗಿರುವವರನ್ನೆಲ್ಲ ಭಕ್ತ ರಕ್ತವ ಹೀರಿ ಕೊಟ್ಟಿಯರನ್ನೆಲ್ಲ ಗಂಟೆ ಜಾಗಟಗಳಿಂದ ಬಡಿದು ಕುತ್ತಿಗೆ ಹಿಡಿದು ಕಡಲಿ ತಳ್ಳಿ ರೈ ಶಂಕದಿಂದ ನೋಡಿದ್ರು ಈ ಗುಡಿಗಳಿರ್ತಕ್ಕಂಥ ದೇವರುಗಳು ಏನ್ ಮಾಡ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಅವು ವಾಸ್ತವದ ದೇವರುಗಳಲ್ಲ ಯಾಕಂದ್ರೆ ನಮ್ಮ ವೇದನೆಗಳನ್ನ ನಮ್ಮ ದುಃಖಗಳನ್ನ ನಮ್ಮ ಭಾವನೆಗಳನ್ನ ಆ ಕಲ್ಲುಗಳು ಹರಿಯೋದಿಲ್ಲ ಅದೇ ರೀತಿ ಈ ಭಾರತ ದೇಶ ಎಂಬ ಭಾರತೀಯ ಭಾರತ ನೆಲಕ್ಕೆ ನಾವೇನಾದ್ರೂ ದೇವರಂತ ಅನ್ಕೊಂಡು ನಾವು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಶ್ರಮಿಸಿದ್ರೆ ಒಂದಲ್ಲ ಒಂದು ದಿನ ಒಂದು ದಿನ ನಮಗೆ ಆ ದೇ ಭಾರತಾಂಬೆ ಎಂಬರ್ತಕ್ಕಂಥ ದೇವಿ ನಮ್ಮನ್ನ ಸಲಹಬಹುದು ನಮ್ಮನ್ನ ಸಲುವೇ ಸಲುವುತ್ತಾಳೆ ಅನ್ನೋ ನಂಬಿಕೆಯನ್ನು ಏನ್ ಮಾಡಿದ್ರೆ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಗುಡಿಯೊಳಗೆ ಕಣ್ಣು ಮುಚ್ಚಿ ಕುಂತಿರುವ ದೇವರುಗಳು ದೇವರಲ್ಲ ಭಕ್ತರ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿಗೆ ಭಕ್ತರಲ್ಲಿ ಅಹ್ ಇರ್ತಕ್ಕಂಥ ನೋವು ನಲಿವುಗಳಿಗೆ ಏನ್ ಮಾಡ್ತಾರೆ ಬರೀ ಆಶ್ವಾಸನೆಯ ಮಾತುಗಳನ್ನ ಅಹ್ ಏನ್ ಮಾಡ್ತಾರೆ ಇತ್ತೀಚಿನಗೆ ಪೂಜಾರಿಗಳು ಅವರ ಮುಖಾಂತರ ಹೇಳ್ತಾ ಹೋಗ್ತಾರೆ ಅನ್ನೋದು ಅಂದ್ರೆ ಮೂಢನಂಬಿಕೆಗೆ ತಳ್ತಾ ಹೋಗ್ತಾರೆ ತಳ್ತಾ ಹೋಗ್ತಾರೆ ಆದ್ರೆ ನಿಜವಾದ ದೇವರ ಪರಿಕಲ್ಪನೆಯನ್ನು ಯಾವ ದೇವರು ಕೂಡ ಕೊಡ್ಲಿಲ್ಲ ಅನ್ನೋದು ಬರೀ ಗಂಟೆ ಜಾಗಟ್ಟೆಗಳಿಂದ ಕೂದ್ ಬತ್ತಿ ಆಹಾರಗಳಿಂದ ಪೂಜಿಸಿಕೊಳ್ಳುತ್ತಾ ಸುಮ್ಮನೆ ತೆಪ್ಪಗೆ ಕುಳಿತಿರುತ್ತವಂತ ದೇವರುಗಳು ಅದನ್ನೆಲ್ಲಾ ಬಿಟ್ಟು ಭಕ್ತರು ಹೇಳ್ತಕ್ಕಂತ ನೋವುಗಳನ್ನ ವೇದನೆಗಳನ್ನ ಆಲಿಸ್ಲಿ ಅಥವಾ ಆಗದೆ ಇದ್ರೆ ಸುಮ್ನಿರ್ಲಿ ಅಂತ ಆದ್ರೆ ಭಾರತ ದೇಶಕ್ಕೆ ಏನ್ ಮಾಡ್ಬೋದು ನಾವು ಆ ಭಾರತಾಂಬೆ ಅಂತ ದೇವಿ ಅಂತ ಪೂಜಿಸಿದ್ರೆ ಫಲವಾಗಿ ನಮ್ಗೆ ರಕ್ಷಣೆ ನೀಡುತ್ತೆ ನಮ್ಗೆ ವಾಸಿ ವಾಸಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂತ ಜಾಗ ನೀಡ್ತದೆ ಇನ್ನು ಅನೇಕ ರೀತಿಯ ಸವಲು ಸವಲತ್ತುಗಳನ್ನ ಏನ್ ಮಾಡ್ತದೆ ಈ ಭಾರತಾಂಬೆ ಎಂಬ ದೇವಿ ನಮ್ಗೆ ಏನ್ ಮಾಡ್ತಾಳೆ ಹೊಡ್ತಾಳೆ ಮತ್ತೆ ಇದರಿಂದ ನಮಗೆಲ್ಲ ಯೂಸ್ ಏನಪ್ಪಾ ಅಂದ್ರೆ ದೇಶದ ಐಕ್ಯತೆಯನ್ನು ಕಾಪಾಡಬಹುದಾಗಿದೆ ರಾಷ್ಟ್ರೀಯತೆಯನ್ನು ಮತ್ತೊಂದು ಕೈ ಮೇಲ್ಗೈ ಸಾಧಿಸಬಹುದಾಗಿದೆ ಅನ್ನೋದನ್ನ ನಾವು ನೋಡಬಹುದಾಗಿದೆ ನಿದ್ದೆ ಮಾಡುತ್ತೀಹರು ಹಲವು ದೇವತೆಗಳಲ್ಲ ಬಿದ್ದವರು ಕಲ್ಲಾಕಿ ಕೆಳವರಿಹರು ಕ್ಲಿಂಬತನದಲ್ಲಿ ಮರೆತು ಪೌರುಷವನ್ನೆಲ್ಲ ಸತ್ಯ ಅದು ಮತ್ತೆಯದು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ದೇವರನ್ನ ನಂಬಿರತಕ್ಕಂತ ಸಾಮಾನ್ಯ ಜನರು ಏನಾಗಿದ್ದಾರಪ್ಪ ಅಂದ್ರೆ ದೇವ್ರ ಮುಂದೆ ಹೋಗಿ ಪೂಜೆ ಪುನಸ್ಕಾರ ಮಾಡ್ತಾ ಕೈ ಮುಗಿತ ತಮ್ಮಲ್ಲಿ ಭಕ್ತಿ ಭಾವಗಳನ್ನ ವೇದನೆಗಳನ್ನ ದೇವ್ರ ಮುಂದೆ ಹೇಳ್ತಾ ಕೂತ್ರೆ ಆದ್ರೆ ಆ ದೇವರುಗಳು ವಾಸ್ತವದ ವಾಸ್ತವದಲ್ಲಿ ಅಲ್ಲದ ದೇವರುಗಳಾಗಿರ್ತಕ್ಕಂಥ ಗುಡಿ ಗೋಪುರ ದೇವರುಗಳು ಕಲ್ಲು ಮಣ್ಣಿನ ದೇವರುಗಳು ಅವೇನ್ ಮಾಡ್ತಾವಪ್ಪ ಅಂದ್ರೆ ನಿರ್ಜೀವಿಗಳು ಮತ್ತು ಅವೇನು ನಮ್ಮ ಭಾವನೆಗಳನ್ನು ಹರಿ ಅರಿಯೋದಿಲ್ಲ ಅನ್ನೋದು ಮತ್ತೆ ಅವುಗಳು ಎಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾವೆ ಗಂಟೆ ಜಾಗಟಗಳಿಂದ ಎಷ್ಟೇ ಬಾರಿಸಿದ್ರು ಕೂಡ ನಮ್ಮ ಭಾವನೆಗಳು ಅವುಕ್ಕೆ ಏನಾಗೋದಿಲ್ಲ ಅರ್ಥ ಆಗುವುದಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಮತ್ತು ಅವು ಕಲ್ಲಾಗಿಯರು ಮತ್ತು ಅವುಗಳು ಕಲ್ಲು ಮನಸ್ಸಿನವು ಏನಂತೆ ಕುವೆಂಪುರವರು ಅವು ಕಲ್ಲು ಮನಸ್ಸಿನವರು ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಪ್ರಜೆ ಅಥವಾ ಸಾಮಾಜಿಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಭಾವನೆಗಳು ಏನಾಗ್ತವೆ ಆ ದೇವರಿಗೆ ಗೊತ್ತಾಗುವುದಿಲ್ಲ ಅಂತ ಮತ್ತೆ ಅವುಗಳು ಕಲ್ಲಾಗಿರೋದ್ರಿಂದ ಭಾವನೆನೇ ಇರೋದಿಲ್ಲ ಅಂತ ಮತ್ತೆ ಅವನ್ನೆಲ್ಲ ನಂಬಿರ್ತಕ್ಕಂಥ ಸಾಮಾನ್ಯ ಜನರು ನಾವುಗಳು ದೇವ್ರು 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 ಅಂತ ಪೂಜಿಸ್ತಾ ಹೋದ್ರೆ ಆ ದೇವ್ರನ್ನ ನಂಬ್ಕೊಂಡಿರ್ತಕ್ಕಂಥ ನಾವುಗಳು ನಾವು ಸತ್ತು ಹೋಗೇ ಹೋಗ್ತೀವಿ ಒಂದು ದಿನ ಯಾಕಂದ್ರೆ ಅಲ್ಲಿಂದ ಪರಿಹಾರನೇ ಇಲ್ಲ ಆದ್ರೆ ನಮ್ಮಲ್ಲಿರ್ತಕ್ಕಂಥ ವಾಸ್ತವದ ದೇವರು ಯಾವ್ದಪ್ಪ ಅಂದ್ರೆ ಭಾರತಾಂಬೆಯ ದೇವಿಯನ್ನು ಪೂಜಿಸ್ತಾ ಹೋದ್ರೆ ನಮಗೆ ಒದಗಿ ಬರ್ತಕ್ಕಂಥ ಕಷ್ಟಗಳನ್ನಾಗಿರ್ಬೋದು ಅಥವಾ ನೋವುಗಳನ್ನಾಗಿರ್ಬೋದು ನಾವೆಲ್ಲ ಏನ್ ಮಾಡ್ಬೋದು ಸಲೀಸಾಗಿ ಏನ್ ಮಾಡ್ಬೋದು ಪರಿಹಾರ ಮಾಡಿಕೊಳ್ಬಹುದು ಅಂತ ಅವರ ಗುಡಿ ಹಾಳಾಯ್ತು ಅವರ ಮಡಿದು ಹೋಯ್ತು ಅವರ ನುಡಿ ಮಡಿದು ಹೋಯ್ತು ಅವರ ನೆಮ್ಮ ನೆಮ್ಮದಿ ನಮಗೆ ಬೀಳು ಗತಿಯಾಯ್ತು ಮಂದಿ ಒಳ ನಾರುವ ಶಕ್ತಿ ಆರ್ಜಿಸುವ ಒಂದು ಶತಮಾನವನ್ನು ಒಂದೇ ದಿನ ಜಯಿಸುವ ಅಂದ್ರೆ ಏನ್ ಹೇಳ್ತಾರೆ ನಾವು ಶತಶತಮಾನಗಳಿಂದ ಪೂಜಿಸ್ತಾ ಬಂದಿರ್ತಕ್ಕಂಥ ದೇವರುಗಳನ್ನ ಗುಡಿ ಗೋಪುರಗಳನ್ನ ಅವರ ಮತ್ತೆ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಹೊಂದಿರ್ತಕ್ಕಂಥ ವೈದಿಕ ಪರಂಪರೆಯಲ್ಲಿರ್ತಕ್ಕಂಥ ಆ ಪುರೋಹಿತ ಶಾಹಿಗಳ ಮಾತುಗಳನ್ನ ಏನ್ ಮಾಡೋಣ ಶತಮಾನಗಳಿಂದ ಕೇಳ್ಕೊಂಬಂದಿರತಕ್ಕಂಥ ಮಾತುಗಳನ್ನ ಒಂದೇ ದಿನದಲ್ಲಿ ಅವರಿಂದ ದೂರ ಇದ್ದು ಅವ್ರ ಏನ್ ಮಾಡೋಣ ಒಂದೇ ದಿನ ಅವ್ರನ್ನೆಲ್ಲ ದೂರ ಸರಿಸಿ ಅವ್ರ ಅವರೆಲ್ಲರನ್ನು ಜಯಿಸಿದ ಸಂತೋಷದ ಕ್ಷಣವನ್ನು ನಾವೇನ್ ಮಾಡೋಣ ಆನಂದಿಸೋಣ ಎನ್ನುತ್ತ ಹೇಳ್ತಾರೆ ಯಾಕಂದ್ರೆ ಆ ಶಕ್ತಿ ನಮ್ಮಲ್ಲಿ ಇದೆ ಎಲ್ಲಾ ದೇವತೆಗಳ ಅಥವಾ ಪಟ್ಟಭದ್ರ ಹಿತಾಶಕ್ತಿಗಳಾಗಿರ್ಬೋದು ವೈದಿಕ ಪರಂಪರೆಯ ಮೂಢನಂಬಿಕೆಯ ಕಂದಾಚಾರಗಳಾಗಿರ್ಬೋದು ಅವುಗಳನ್ನೆಲ್ಲ ಏನ್ ಮಾಡೋಣ ದೂರ ಇಡೋಣ ನಮಗಿರ್ತಕ್ಕಂಥ ಯಾವುದಪ್ಪ ವೈಚಾರಿಕ ಹಿನ್ನೆಲೆ ಇರ್ತಕ್ಕಂಥ ವಿಚಾರಗಳನ್ನ ಮತ್ತೆ ನಮಗೆ ಯಾವ್ದು ನೆಮ್ಮದಿ ಕೊಡ್ತದಲ್ಲ ಭಾರತ ದೇಶ ಭಾರತ ನೆಲ ಭಾಷೆ ನುಡಿ ಜನಪದ ಕಲೆ ಜನಪದ ಸಂಸ್ಕೃತಿ ಇನ್ನು ಅನೇಕ ರೀತಿಯಲ್ಲಿ ನಮ್ಗೆಲ್ಲ ಯಾವ್ದು ಯಾವುದು ನೆಮ್ಮದಿ ಕೊಡ್ತದಲ್ಲ ಅದನ್ನ ನಾವೇನ್ ಮಾಡೋಣ ಆಚರಣೆ ಮಾಡೋಣ ಅದು ನಮ್ಮ ದೇವರು ಅಂತ ಏನ್ ಮಾಡಿದ್ರೆ ಇಲ್ಲಿ ಕುವೆಂಪುರವರು ಹೇಳ್ತಾ ಹೋಗ್ತಾರೆ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದರೂ ಸಾಕು ಜೀವದಾತೆಯನೆಂದು ಕೂಗಬೇಕು ಶಿಲೆಯ ಮೂರ್ತಿಯ ನೈದು ಕಲೆಯ ಒದಿಕೆಯನ್ನು ಒಯ್ದು ಚಳಿಯು ಮಳೆಯಲ್ಲಿ ನೆವೆಯ ತಾಯಿಗೆ ಹಾಕು ಇಲ್ಲೇನಾಗ್ತದೆ ಅಂದ್ರೆ ನಾವು ಗುಡಿ ಗೋಪುರಗಳಿಗೆ ಸಲ್ಸ್ ಸಲ್ಲಿಸ್ತಕ್ಕಂಥ ಕಾಣಿಕೆಗಳನ್ನಾಗಿರ್ಬೋದು ಅಥವಾ ನಾವು ಏನು ಶುಲ್ಕ ಪ ಇದು ದೈವಿಕವಾಗಿ ನೀಡ್ತಕ್ಕಂಥ ಕೊಡುಗೆಗಳೇನಿದೇವಲ್ಲ ಅವನ್ನೆಲ್ಲ ಗುಡಿ ಗೋಪುರಗಳಿಗೆ ಹಾಕುವ ಬದಲು ನಮ್ಮ ದೇಶದ ನೆಲ ಜಲಗಳಿಗೆ ಹಾಕಿ ಸಮೃದ್ಧತೆಯನ್ನು ಹೊಂದುತ್ತೀರಿ ನೀವು ಇನ್ ಕೇಸ್ ನಾವು ನೆಲ ಜಲಗಳಿಗೆ ಆ ಬಳಸಿದ್ದೇ ಆದಲ್ಲಿ ಹಲವಾರು ಅಣೆಕಟ್ಟುಗಳು ಉಟ್ಕೊಳ್ತವೆ ನೆಕ್ಸ್ಟ್ ಅಭಯಾರಣ್ಯ ಸಮೃದ್ಧಿಗೊಳ್ತದೆ ನೆಕ್ಸ್ಟ್ ಈ ದೇಶದಲ್ಲಿರ್ತಕ್ಕಂಥ ನಾಡಿನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಸಂಕುಲ ಸಮೃದ್ಧಿಗೊಳ್ತದೆ ಅವೆಲ್ಲ ಸಮೃದ್ಧಿಗೊಂಡ್ರೆ ನಮ್ಮ ದೇಶದ ಸಂಪತ್ತು ಸಮೃದ್ಧಿಗೊಂಡಂಗೆ ಆ ಸಂಪತ್ತೆ ನಮಗೆ ದೇವರಾಗ್ತದೆ ಅಂತ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಸತ್ತ ಕಲ್ಲುಗಳ ಮುಂದೆ ಕುಂತು ಹತ್ತು ಹತ್ತರ ಏನು ಬರುವುದಿಲ್ಲ ಏನ್ ಹೇಳ್ತಾರೆ ಇಲ್ಲಿ ಒಂದು ನಿರ್ಜೀವ ಇರ್ತಕ್ಕಂಥದ್ದು ಒಂದು ಕಲ್ಲಾಗಿರ್ತಕ್ಕಂಥದ್ದು ಒಂದು ಯಾವುದೇ ಭಾವ ಹರಿಯದ ವಸ್ತುವನ್ನಾಗಿರ್ತಕ್ಕಂಥ ಮುಂದೆ ಹೋಗಿ ನಾವು ಅದ್ರ ಮುಂದೆ ಹತ್ತು ಕರೆದ್ರೆ ಅದು ನಮಗೆ ಪರಿಹಾರವನ್ನು ಸೂಚಿಸುವುದಿಲ್ಲ ಬದಲಾಗಿ ನಮ್ಮಲ್ಲಿರ್ತಕ್ಕಂಥ ದುಂದು ವೆಚ್ಚವನ್ನು ಮಾಡ್ತದೆ ಮತ್ತು ನಮ್ಮ ಸಮಯವನ್ನು ಹಾಳು ಮಾಡ್ತದೆ ಅಂತ ಹೇಳ್ತಾರೆ ಮತ್ತೆ ಇಷ್ಟ ಅದರ ಬದಲಾಗಿ ನಾವು ನಮ್ಮ ನೆಲವಾಗಿರ್ತಕ್ಕಂಥ ದೇಶವಾಗಿರ್ತಕ್ಕಂಥ ಭಾರತ ದೇಶವನ್ನು ಜೀವದಾತೆಯನ್ನು ಕೂಗಿ ಕರೆದರೆ ಒಂದಲ್ಲ ಒಂದು ದಿನ ಅವಳು ನಮಗೆ ಸಲಹು ಅವಳು ಯಾವುದೇ ಒಂದು ರೀತಿಯಲ್ಲಿ ಭೂಮಿಗೆ ಬೀಜವನ್ನು ಬಿಟ್ಟರೆ ಅದು ಆಹಾರವಾಗಿ ನಮಗೆ ಪರಿಮಿ ಪರಿಣಮಿಸಬಹುದು ಅಥವಾ ನಾವು ವಾಸಿಸ್ಲಿಕ್ಕೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದು ನಮಗೆ ವಾಸಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜಾಗವು ಕೊಡಬಹುದು ಮತ್ತು ದೇಶದ ಸುತ್ತ ಇರ್ತಕ್ಕಂಥ ಗಡಿ ಭಾಗಗಳನ್ನು ನಾವು ರಕ್ಷಣೆಯಾಗಿ ಇಟ್ಕೊಂಡ್ರೆ ನಮಗೆ ಪರಿಕ ಪರಕೀಯರ ದಾಳಿಯಿಂದ ನಾವೇನಾಗಬಹುದು ಸಂರಕ್ಷಿತವಾಗಿ ಇರ್ಬೋದು ಅಂತ ಹೇಳ್ತಾರೆ ನೆಕ್ಸ್ಟ್ ಶಿಲೆಯ ಮೂರ್ತಿ ಐದು ನೈದು ಕಲೆಯ ಒದಿಕೆಯ ಒಯ್ದು ಚಳಿಯು ಮಳೆಯಲ್ಲಿ ನೆವೆಯ ತಾಯಿಗೆ ಹಾಕು ನಾವು ದೇವರಿಗೆ ಅಲ್ಲಿ ಇಲ್ಲಿ ದೀಪಾರಾಧನೆ ದೂಪಾರಾಧನೆ ಬೆಣ್ಣೆ ಸೇವೆ ಆ ಸೇವೆ ಈ ಸೇವೆ ಅಂತ ಮಾಡುವ ಬದಲು ನಮ್ಮ ಭಾರತ ದೇಶಕ್ಕೆ ಇರ್ತಕ್ಕಂಥ ಗಡಿ ಭಾಗಗಳಿಗೆ ಅಲ್ಲಿ ಅಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ಸಂರಕ್ಷಿತವಾಗಿರಲು ಬೀಲಿಯನ್ನು ಹಾಕ್ಬೇಕು ಇಲ್ಲಿ ಏನ್ ಹೇಳಿದರೆ ಚಳಿಯ ಮಳೆಯ ನೈವಿಗೆ ತಾಯಿಗೆ ಹಾಕು ಅಂದ್ರೆ ಹೇಳ್ತಾರೆ ತಾಯಿಯನ್ನು ಸಂರಕ್ಷಣೆವಾಗಿ ನೋಡ್ಕೊಳ್ಳಲು ಅವಳಿಗೆ ಚಳಿ ಆಗದಂತೆ ಅಂದ್ರೆ ಅವಳಿಗೆ ಒದಗಿ ಬರ್ತಕ್ಕಂತ ಭಾರತ ದೇಶಕ್ಕೆ ಒದಗಿ ಬರ್ತಕ್ಕಂಥ ಏನ್ ಮಾಡೋಣ ನೀನು ತಡೆದು ಹಾಕಲು ಏನ್ಮಾಡಪ್ಪ ಅಂದ್ರೆ ಆ ಪರಿಹಾರವನ್ನು ಸೂಚಿಸಕ್ಕಿರ್ತಕ್ಕಂಥ ಆ ಪರಿ ಉಪಾಯಗಳನ್ನು ಮಾಡೋ ಅಂತಂದು ಏನ್ ಮಾಡಿದ್ರೆ ಇಲ್ಲಿ ಕುವೆಂಪು ಅವರು ಹೇಳಿದರೆ ಭಾರತೀಯ ನಮಗಿದ್ದ ಜೀವನದ ದೇವತೆಯ ವಿಶ್ವ ರೂಪಿಣಿಯವಳು ವಿಶ್ವಮುಖಿಯ ಅವಳು ನಮ್ಮ ನಮ್ಮ ನಮ್ಮರೆಲ್ಲರ ರಗಳೇ ನಮ್ಮ ನಮ್ಮ ಗೈಭವ ನಮ್ಮ ಸ್ವಾತಂತ್ರ್ಯದೊಳ ನಮ್ಮಮ್ಮ ಸುಖಿ ಹೈ ಇಲ್ಲೇನು ಹೇಳ್ತಾರೆ ಕುವೆಂಪು ಅವರು ಭಾರತೀಯರಿಗೆ ಇರ್ತಕ್ಕಂಥ ಏಕೈಕ ದೇವರು ಯಾರಪ್ಪ ಅಂದ್ರೆ ರೂಪಿಣಿಯಾಗಿರ್ತಕ್ಕಂಥ ಮತ್ತೆ ಮುಖಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಕಷ್ಟಗಳನ್ನು ಕೇಳ್ತಕ್ಕಂಥ ರಗಳೆಗಳನ್ನ ಕೇಳ್ತಕ್ಕಂಥ ಮತ್ತು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯದ ಜೀವನವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಯಾರಾದ್ರೂ ದೇವತೆ ಇದ್ರೆ ಅದು ನಮ್ಮ ಭಾರತೀಯ ಅಂಬೆ ಅನ್ನೋ ನಾವು ಮರಿಬಾರ್ದು ಹಿಂದು ನಾಳೆಯು ದಾಶ್ಯ ದಾಶ್ಯ ನೀಶನಾಗಲೇ ಬೇಕು ಎಂದ ಎಂದಿದ್ದರೆ ಎದ್ದೇಳಿ ನಾಳೆ ಏನೇ ಹೋಗು ನಾವೇ ದೇವತೆಗಳೈ ಭಾರತವೇ ಸ್ವರ್ಗವೈ ಭಾರತಗೆಂಬೆ ಭಾರತಾಂಬೆಯೇ ನಮಗೆ ದೇವಿ ಹೈ ಜನನಿ ನೋಡಿ ಏನ್ ಹೇಳ್ತಾರೆ ಹಲವಾರು ಶತಮಾನಗಳಿಂದ ನಮ್ಮ ಭಾರತ ದೇಶದಲ್ಲಿ ಏನೇ ಅಂದ್ರೆ ಆ ದಾಸ್ಯ ಪರಂಪರೆ ಇದೆ ಒಬ್ಬರನ್ನ ಕೀಳಾಗಿ ಕಾಣತಕ್ಕಂಥ ಪರಂಪರೆ ಇದೆ ಅದು ಮುಂದೆ ಎಂದೂ ಕೂಡ ಸಾಕ್ಬಾರ್ದು ಇನ್ ಕೇಸ್ ಅದು ಸಾಕ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಭಾರತಾಂಬೆ ಎಂಬ ದೇವಿಯನ್ನು ಪೂಜಿಸದೆ ಅಸ್ತವಿಕವಾಗಿರ್ತಕ್ಕಂಥ ದೇವತೆಗಳನ್ನ ನಾವು ಪೂಜಿಸ್ತಾ ಇರೋದು ಏನಪ್ಪಾ ಅಂದ್ರೆ ಈ ಕ ಈ ದಾಸ್ಯ ಪರಂಪರೆಗೆ ಸಾಕ್ಷಿಯಾಗಿ ಆಗ್ತದೆ ಅನ್ನೋದು ಮತ್ತೆ ನಮ್ಗಿರ್ತಕ್ಕಂಥ ನಾಳೆಗೆ ಒದಗಿ ಬರ್ತಕ್ಕಂಥ ಕಷ್ಟಗಳಿಗೆ ನಾಳೆ ಒದಗಿ ಬರ್ತಕ್ಕಂಥ ಸಂಕಷ್ಟಗಳಿಗೆ ಸೂಚ ಸೂಚಕವಾಗಿರ್ತಕ್ಕಂಥ ಆ ಮತ್ತೆ ನಮ್ಗೆ ಆ ಸಮಸ್ಯೆಗಳಿಗೆ ಪರಿಹಾರ ಯಾವ್ದಪ್ಪ ಅಂದ್ರೆ ಭಾರತಾಂಬೆ ಎಂಬರ್ತಕ್ಕಂಥ ದೇವಿಯು ಕೂಡ ಮತ್ತೆ ನಮ್ಮೆಲ್ಲರಿಗೂ ಸ್ವರ್ಗ ಯಾವ್ದಪ್ಪ ಅಂದ್ರೆ ಭಾರತ ದೇಶವೇ ಸ್ವರ್ಗ ನಮಗೆ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಜನನಿ ಯಾರಪ್ಪ ಅಂದ್ರೆ ಭಾರತಾಂಬೆ ಅಂತ ಇದು ಕುವೆಂಪುರವರ ಇಂದಿನ ದೇವರಾಗಿರ್ತಕ್ಕಂಥ ಕವಿತೆಯ ಸಾರಾಂಶ ಆಗಿದೆ ಮತ್ತೆ ಇಷ್ಟ ಅಲ್ಲದೆ ನಮ್ಮ ಸುತ್ತಮುತ್ತಲಲ್ಲಿರ್ತಕ್ಕಂಥ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ದೇವರ ಪರಿಕಲ್ಪನೆಗಳನ್ನ ನೋಡೋದಾದರೆ ನಾವು ಹಲವಾರು ಶತಮಾನಗಳಿಂದ ಗಾಳಿಯನ್ನು ಪೂಜಿಸದಾಗಿದೆ ಮಳೆಯನ್ನು ಪೂಜಿಸದಾಗಿದೆ ಬೆಂಕಿಯನ್ನು ಪೂಜಿಸದಾಗಿದೆ ಮತ್ತು ಜೀವರಹಿತವಾಗಿರ್ತಕ್ಕಂಥ ಮೂರ್ತಿಗಳನ್ನ ನಾವೇನ್ ಮಾಡಿದೀವಿ ಪೂಜಿಸ್ತಾ ಬಂದಿದೀವಿ ಆ ಎಲ್ಲಾ ಆಕ್ರೋಶವನ್ನು ಏನ್ ಮಾಡಿದ್ರೆ ಇಲ್ಲಿ ಕುವೆಂಪುರವರು ಕೊಟ್ಟಿದ್ದಾರೆ ಅದನ್ನೆಲ್ಲ ಬಿಟ್ಟು ನಾವೇನ್ ಮಾಡ್ಬೇಕು ದೇಶವೆಂಬಮ್ಮ ದೇಶವೆಂಬ ದೇವಿಯನ್ನು ಪೂಜಿಸ್ತಾ ಹೋಗ್ಬೇಕು ಅನ್ನೋದನ್ನ ಏನ್ ಮಾಡಿದರೆ ಮತ್ತೆ ದೇವರ ಪ್ರತಿನಿಧಿಗಳಾಗಿರ್ತಕ್ಕಂಥ ಮತ್ತು ಅವರು ಭಾವಿಸುವ ನಾವೇ ದೇವರ ಪ್ರತಿನಿಧಿಗಳಂತ ಭಾವಿಸ್ತಕ್ಕಂಥ ಪೂಜಾರಿಗಳು ಜಗತ್ತಿನಲ್ಲಿ ಮೌಢ್ಯತೆವನ್ನು ಮತ್ತು ಹೇಡಿತನವನ್ನು ಮತ್ತು ದಾಸ್ಯ ಪರಂಪರೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ ಅದನ್ನೆಲ್ಲ ನೀವೇನ್ ಮಾಡಿ ಧಿಕ್ಕರಿಸಿ ಅನ್ನೋ ಒಂದು ಆ ಆಶಯ ವಾಕ್ಯವನ್ನು ಏನ್ಮಾಡ್ತಾರೆ ಕುವೆಂಪುರವರು ಇಲ್ಲಿ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ನಮ್ಮ ಭಾರತ ದೇಶವೇ ನಮಗೆ ಸಂಪತ್ತು ಮತ್ತು ಅದೇ ನಮಗೆ ದೇವರು ಅದಕ್ಕೆಲ್ಲ ನಾವು ಅದನ್ನ ಸಂರಕ್ಷಣೆಯಾಗಿ ನೋಡ್ಕೊಳ್ತಾ ಹೋಗ್ಬೇಕಾದ್ರೆ ಕಾರ್ಡ್ ಕಾರ್ಡ್ಗಳಿದ್ದಾರೆ ಮತ್ತು ದೇಶಕ್ಕೆ ಗಡಿ ಭಾಗಗಳಲ್ಲಿ ನುಸುಳಿ ದೇಶಕ್ಕೆ ಹಾನಿಕರವಾಗಿರ್ತಕ್ಕಂಥ ಕೃತ್ಯಗಳನ್ನು ಎಸಗುವ ಅನೇಕ ಘಾತುಕರಿದೆ ಅವ್ರನ್ನೆಲ್ಲ ಏನ್ ಮಾಡ್ಬೇಕು ನಾವು ನಿರ್ಣಾಮ ಮಾಡ್ಬೇಕು ಅಂದಾಗ ಮಾತ್ರ ನಾವು ಏನ್ ಮಾಡ್ಬೋದು ಭಾರತಾಂಬೆಯನ್ನು ನಾವು ಸಂರಕ್ಷಿಸದಂತೆ ಆಗುತ್ತದೆ ಮತ್ತು ದೇವ್ ದೇ ದೇಶ ಭಕ್ತಿಯು ಈ ದೇವರ ಭಕ್ತಿಗಿಂತ ವಿಭಿನ್ನವಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಏನ್ಮಾಡ್ತಾರೆ ಅಹ್ ಕುವೆಂಪು ಅವರು ಹೇಳ್ತಾ ಹೋಗಿದ್ದಾರೆ ಭಾರತವೇ ನಮಗೆ ಸ್ವರ್ಗ ಭಾರತಾಂಬೆಯೇ ನಮಗೆ ದೇವತೆ ಮತ್ತೆ ನಮಗೆ ಮಾತೃ ಸ್ವರೂಪಿಯಾಗಿದ್ದಾಳೆ ಎಂಬುದು ಈ ಕವಿತೆಯ ಭಾವವಾಗಿರ್ತಕ್ಕಂಥದ್ದು ಮತ್ತು ಈ ಈ ದೇವತೆ ಭಾರತಾಂಬೆ ಇರ್ತಕ್ಕಂಥ ದೇವತೆ ಎಂಥ ದೇವತೆ ಅಪ್ಪ ಅಂದ್ರೆ ವಿಶ್ವಮುಖಿಯೂ ಕೂಡ ವಿಶ್ವರೂಪಿಣಿಯು ಕೂಡ ಆಗಿರ್ತಕ್ಕಂಥದ್ದು ಮತ್ತು ಅವಳು ಎಲ್ಲ ಜನರಿಗೆ ಜಾತಿ ಮದ ಜಾತಿ ಮತ ಭೇದ ಪಂಥ ಕುಲ ಲಿಂಗ ಇದು ಯಾವುದನ್ನೇ ಪರಿಗಣಿಸದೆ ಏನ್ ಮಾಡುತ್ತಪ್ಪ ಅಂದ್ರೆ ಆ ಭಾರತಾಂಬೆ ಅಂತಕ್ಕಂಥ ದೇವತೆ ನಮ್ಮನ್ನೆಲ್ಲರಿಗೂ ನಮ್ಮೆಲ್ಲರಿಗೂ ವಾಸಿಸಿಕೆ ಏನ್ ಮಾಡಿದರೆ ನೆಲ ಜಲ ಗಾಳಿಯನ್ನು ಕೊಟ್ಟಿದೆ ಆದ್ರೆ ಕೆಲವೊಂದು ದೇವತೆಗಳು ಏನ್ ದೇವ ದೇವತೆಗಳು ಅಥವಾ ದೇವಸ್ಥಾನಗಳು ಏನ್ ಮಾಡಿದಪ್ಪ ಅಂದ್ರೆ ಕೆಲವೊಂದಿಷ್ಟು ಧರ್ಮಗಳಿಗೆ ಸೀಮಿತವಾಗಿದೆ ಕೆಲವೊಂದಿಷ್ಟು ಪಂಥಗಳಿಗೆ ಸೀಮಿತವಾಗಿದೆ ಹಾಗಾಗಿ ಇಲ್ಲಿ ಕುವೆಂಪುರವ್ರಿಗಿರ್ತಕ್ಕಂಥದ್ದು ಮತ್ತು ಆ ದೇವತೆಗಳಿರ್ತಕ್ಕಂಥದ್ದು ವಿಭಿನ್ನತೆಯನ್ನು ಮತ್ತು ವ್ಯತ್ಯಾಸವನ್ನು ಕಾಣಬಹುದಾಗಿದೆ ಇಲ್ಲಿ ಕುವೆಂಪು ಅವರ ವೈಚಾರಿಕಲ್ಲಿ ಇರ್ತಕ್ಕಂಥ ದೇವರುಗಳು ಯಾವುದೇ ಧರ್ಮದ ರಿಸ್ಟ್ರಿಕ್ಷನ್ಸ್ ಇಲ್ಲ ಪಂಥದ ರಿಸ್ಟ್ರಿಕ್ಷನ್ಸ್ ಇಲ್ಲ ಮತ್ತೆ ಗಂಡು ಎಂಬ ಲಿಂಗ ಭೇದ ಭಾವದ ಪರಿಕಲ್ಪನೆಯೇ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಸಮಗ್ರವಾಗಿರ್ತಕ್ಕಂಥ ಸಮನ್ವಯತೆ ಮತ್ತು ಸಾಮಾಜಿಕ ನ್ಯಾಯದ ದೇವತೆಯನ್ನು ಇವರು ರೂಪಿಸಿಕೊಟ್ಟಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ದೇವತೆಗಳು ಅಹ್ ಹೆಣ್ಣು ಗಂಡೆಂಬ ಪರಿಕಲ್ಪನೆಯನ್ನು ತೋರ್ತದೆ ಮತ್ತು ದಾಸ್ಯದ ಬದುಕನ್ನು ನೋಡ್ತದೆ ಮತ್ತು ಪೂಜಾರಿಗೂ ಮತ್ತು ಭಕ್ತನಿಗಿರ್ತಕ್ಕಂಥ ನ ನೋಡ್ಬೋದಾಗಿದೆ ಇದೇ ರೀತಿ ಹಲವಾರು ಪರಿಕಲ್ಪನೆಗಳನ್ನು ಏನ್ ಮಾಡಿದ್ರೆ ಇಲ್ಲಿ ಅಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನ ಏನ್ ಮಾಡಿದ್ರೆ ಕುವೆಂಪುರವರು ಈ ಹಿಂದಿನ ದೇವರು ಎಂಬ ಕವಿತೆಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಐ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು